ಪ್ರಿಯ ವೀಕ್ಷಕರೇ ನಮಸ್ಕಾರ, ನಾನು ಬದ್ರುದ್ದೀನ್ ಮಾಣಿ. ಮೂರು ರಾಜ್ಯಗಳು ಅಂದರೆ ಮೇಘಾಲಯ, ನಾಗಾಲ್ಯಾಂಡ್ ಮತ್ತು ತ್ರಿಪುರ ರಾಜ್ಯಗಳ ಫಲಿತಾಂಶ ನಿನ್ನೆ ಬಂದಿದೆ. ಈಶಾನ್ಯ ಭಾರತದ ರಾಜ್ಯಗಳ ಫಲಿತಾಂಶ ನಿನ್ನೆ ಬಂದಿದೆ. ಅದು ಸಣ್ಣ ಸಣ್ಣ ರಾಜ್ಯಗಳು, ಒಂದೊಂದು ರಾಜ್ಯಗಳಲ್ಲಿ ಕೇವಲ 60 ವಿಧಾನಸಭಾ ಕ್ಷೇತ್ರಗಳು ಮಾತ್ರ ಇರುವಂಥ ಸಣ್ಣ ಮೂರು ರಾಜ್ಯಗಳ ಫಲಿತಾಂಶ ಬಂದಿದೆ. ಈಗ ಇನ್ನು ಮುಂದಿನ ಸರದಿ ಕರ್ನಾಟಕ ಈಗ ಏನು ಮೇನ್ ಮೊದಲ ವಾರದಲ್ಲಿ ಚುನಾವಣೆ ಆಗಬೇಕು. ಈ ಮೂರು ರಾಜ್ಯಗಳ ಫಲಿತಾಂಶದ ಬಳಿಕ ದೇಶದ ರಾಜಕಾರಣದಲ್ಲಿ ಏನಾದರೂ ಪರಿಣಾಮ ಬೀರುತ್ತಾ? ಇದು ಏನಾದರೂ ಕರ್ನಾಟಕದ ಚುನಾವಣಾ ಫಲಿತಾಂಶದ ಮೇಲೆ ಅಥವಾ ಸಂಘಟನೆಗಳ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ? ಇದರಲ್ಲಿ ಲಾಭ ನಷ್ಟಗಳೇನು? ಮತ್ತು ಇದು ಈ ಫಲಿತಾಂಶದ ಬಳಿಕ ಒಂದಂತೂ ಹೇಳ್ಬೋದು, ದೇಶದ ರಾಷ್ಟ್ರೀಯ ಪಕ್ಷವಾಗಿರುವಂಥ ಕಾಂಗ್ರೆಸ್ಗೆ ಕರ್ನಾಟಕಕ್ಕೆ ಮಾತ್ರ ಒಂದೇ ಹೋಪ್. ಇಲ್ಲೇನಾದರೂ ಅವರು ಏನಾದರೂ 2023 ಚುನಾವಣೆಯಲ್ಲಿ ಗೆದ್ದರೆ ಮಾತ್ರ ಪಕ್ಷಕ್ಕೆ ಒಂದು ಗೌರವ ಮತ್ತು ಪಕ್ಷದ ಅಸ್ತಿತ್ವದ ಪ್ರಶ್ನೆ ಆಗುತ್ತೆ. ಹಾಗಾಗಿ ಈ ಫಲಿತಾಂಶದ ಬಳಿಕ ಅಂತೂ ಒಂದು ಮಾತನ್ನು ಅರ್ಥ ಮಾಡ್ಕೋಬೇಕು ಕರ್ನಾಟಕದ ಕಾಂಗ್ರೆಸ್ ಪಾರ್ಟಿಯವರು. ಒಂದು ವೇಳೆ ಇಲ್ಲೇನಾದ್ರೂ ಪರ್ಫಾರ್ಮ್ ಮಾಡದಿದ್ದರೆ ಕಾಂಗ್ರೆಸ್ ಏನು ಕಾಂಗ್ರೆಸ್ನಲ್ಲಿ ಭವಿಷ್ಯ ಇಲ್ಲ. ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷವಾಗಿ ಒಂದು ರೀತಿಯಲ್ಲಿ ಅದರ ಇದೇ ಹೊಟ್ಟೋಗುತ್ತೆ, ಇಮೇಜೇ ಹೊಟ್ಟೋಗುತ್ತೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾಗಿ ಕರ್ನಾಟಕ ಒಂದೇ ಈಗ ಅವರಿಗೆ ನಿರೀಕ್ಷೆ ಅಂದರೆ ಒಂದು ಹೋಪ್ ಇರುವಂಥದ್ದು. ಮತ್ತು ಅಳಿವು ಉಳಿವಿನ ಪ್ರಶ್ನೆ ಕಾಂಗ್ರೆಸ್ದು ಅನ್ನೋದನ್ನು ಹೇಳ್ಬೋದು. ಯಾಕೆ ಈ ಮೂರು ರಾಜ್ಯಗಳ ಫಲಿತಾಂಶ ಮತ್ತು ಕರ್ನಾಟಕ ಫಲಿತಾಂಶನ ಯಾಕೆ ನಾವು ಕಂಪೇರ್ ಮಾಡಬೇಕು ಅನ್ನೋದು ಮಾತು ಬರ್ಬೋದು. ಇಲ್ಲ, ಕಂಪೇರ್ ಮಾಡುವಂಥದ್ದಲ್ಲ. ಈಗ ನಿನ್ನೆ ಫಲಿತಾಂಶ ಬಂದಿರುವಂಥ ಮೂರೂ ರಾಜ್ಯಗಳಲ್ಲಿ ಕಾಂಗ್ರೆಸ್ಗೇನು ದೊಡ್ಡ ಅಸ್ತಿತ್ವ ಇದ್ದಂಥ ಮೂರು ರಾಜ್ಯಗಳಲ್ಲ. ಅಲ್ಲಿ ಏನು ಗೆಲ್ತದೆ ಅನ್ನೋ ಹೋಪಲ್ಲಿ ಕೂಡ ಕಾಂಗ್ರೆಸ್ ಇದ್ದಂಥದ್ದನ್ನು ನಾವು ಕಾಣಲಿಲ್ಲ. ತ್ರಿಪುರನಲ್ಲಂತೂ ಕಳೆದ ಬಾರಿನೂ ಕೂಡ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿತ್ತು, ಮತ್ತೆ ಅಧಿಕಾರಕ್ಕೆ ಬಂದಿದೆ. ಇದಕ್ಕಿಂತ ಹಿಂದೆ ಅಲ್ಲಿ ಎಡಪಕ್ಷಗಳು ಅಲ್ಲಿ ದಶಕಗಳ ಕಾಲ ಆಳಿರುವಂಥದ್ದು. ಅದಾದ ನಂತರ ಕಳೆದ ಬಾರಿಯ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಅದರ ಮಿತ್ರ ಪಕ್ಷಗಳು ಸೇರಿ 60 ಸೀಟುಗಳ ಪೈಕಿ 44 ಸೀಟನ್ನು ಗೆದ್ದಿತ್ತು. ಅದಾದ ನಂತರ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಯುವ ಮುಖ್ಯಮಂತ್ರಿಯನ್ನು ಅಲ್ಲಿ ನೇಮಕ ಮಾಡಿತು, ಬಿಪ್ಲವ್ ದೇವ್ ಅಂತೇಳಿ. ಅವರ ಆಡಳಿತದಲ್ಲಿ ಸ್ವಲ್ಪ ಅಲ್ಲಿ ಭಿನ್ನಾಭಿಪ್ರಾಯ ಬಂದ ನಂತರ ಅವರ ಅನ್ನ ಮುಖ್ಯಮಂತ್ರಿ ಹುದ್ದೆಯಿಂದ ಈ ಚುನಾವಣೆಗೆ ಮುನ್ನ ಬದಲಿಸಲಾಗಿತ್ತು. ಮಾಣಿಕ್ ಶಹ ಅಂತೇಳಿ ಒಬ್ಬರು ರಾಜ್ಯಸಭಾ ಸದಸ್ಯರನ್ನು ಒಬ್ಬರ MBA ಪದವೀಧರನ್ನು ಅವ್ರನ್ನ ಮುಖ್ಯಮಂತ್ರಿಯನ್ನಾಗಿ ಭಾರತೀಯ ಜನತಾ ಪಾರ್ಟಿ ಮಾಡಿ ಮುಖ್ಯಮಂತ್ರಿಗಳ ಬದಲಾವಣೆಯನ್ನು ಮಾಡಿ ಈ ಬಾರಿ ಚುನಾವಣೆಗೆ ಹೋಗಿರುವಂಥ ಫಲಿತಾಂಶವೇನೋ BJP ಪರವಾಗಿ ಬಂದಿದೆ, ಅಧಿಕಾರಕ್ಕೆ ಬರೋಕ್ಕೆ ಏನು ಸಮಸ್ಯೆ ಆಗಿಲ್ಲ. ಆದರೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಗೆ ಹೋಲಿಸಿದರೆ ಈ ಬಾರಿ ಅಲ್ಲಿ BJPಯ ಬಲ ಕುಸಿದಿದೆ, BJP ಮತ್ತು ಮಿತ್ರ ಪಕ್ಷಗಳು ಅಂತ ಹೇಳ್ಬೋದು. ಯಾಕಂದರೆ BJP ಒಂದನ್ನೇ ನಾವಲ್ಲಿ ಹೇಳುವ ಹಾಗಿಲ್ಲ. ಒಟ್ಟು ಮಿತ್ರ ಪಕ್ಷಗಳು ಕಳೆದ ಬಾರಿ 44 ಇದ್ದರೆ ಈ ಬಾರಿ 32-33 ಇಳಿದಿದೆ. ಅಂದರೆ BJPಯ ಬಲ ಕುಸಿದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಮಿತ್ರ ಪಕ್ಷಗಳು ಕೂಡಿ ಅಲ್ಲಿ ಪಕ್ಷ ಸರ್ಕಾರ ರಚನೆ ಮಾಡಲಿಕ್ಕೆ ಏನು ತೊಂದರೆ ಆಗಿಲ್ಲ. ಹಾಗಾಗಿ ಆ ರಾಜ್ಯವನ್ನು ಭಾರತೀಯ ಜನತಾ ಪಾರ್ಟಿ ಉಳಿಸ್ಕೊಂಡಿದೆ. ಸೀಟ್ ಎಷ್ಟೇ ಇರಲಿ, ಎಷ್ಟೇ ಕಡಿಮೆ ಆಗಲಿ, ಹೆಚ್ಚಾಗಲಿ, ಅದು ಏನು ಸರ್ಕಾರ ಉಳಿಸ್ಕೊಂಡ್ರೆ ಒಂದು ಇದು ಅದು ಅದಕ್ಕೆ ಇರುವಂಥ ಕ್ರೆಡಿಟೇ ಬೇರೆ. ಆದರೆ ಆಂತರಿಕವಾಗಿ ಭಾರತೀಯ ಜನತಾ ಪಾರ್ಟಿಯ ಬಲ ಕುಸಿದಿದ್ದು ಅನ್ನೋದು ಒಂದು ಮುಖ್ಯ ಅಂಶ. ಏನಿರಲಿ, ಅಧಿಕಾರಕ್ಕೆ ಬಂದಿದೆ. ನಾವು ನಾಗಾಲ್ಯಾಂಡ್ಗೆ ಹೋಗೋದಾದರೆ ನಾಗಾಲ್ಯಾಂಡಲ್ಲಿ ಕೂಡ ಮತ್ತೆ ಅದೇ ರಿಯೋ ಅವರ ಸರ್ಕಾರನೇ ಮತ್ತೆ ರಚನೆ ಆಗುತ್ತೆ. ಯಾಕಂತ ಹೇಳಿದರೆ ಕಳೆದ ಬಾರಿ ಅವರೇನು ಇಂಥ ಸೀಟ್ ಹೆಚ್ಚನ್ನೇ ಈ ಬಾರಿ ಗೆದ್ದಿದ್ದಾರೆ. ಅವರು ಕೂಡ ಕಳೆದ ಬಾರಿ ಒಟ್ಟು ಈ ಬಾರಿ ಏನಾಗಿದೆ ಅಂತ ಹೇಳಿದರೆ BJP ಮತ್ತು ಅದ NDPP ಅಂತ ಏನಿದೆ, ನ್ಯಾಷನಲ್ ಡೆಮೊಕ್ರೆಟಿಕ್ ಪ್ರೋಗ್ರೆಸಿವ್ ಪಾರ್ಟಿ ಅಂತೇಳಿ ನಿಫಿಯೋರಿಯೋ ಅದು, ಅವರು ಕಳೆದ ಬಾರಿ ಕೂಡ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದರು. ಈ ಬಾರಿ ಕೂಡ ಅವರ ಪಕ್ಷ 25 ಸೀಟುಗಳನ್ನು ಗೆದ್ದಿದೆ, ಭಾರತೀಯ ಜನತಾ ಪಾರ್ಟಿ 12 ಸೀಟುಗಳನ್ನು ಗೆದ್ದಿದೆ. ಒಟ್ಟು ಅವರ ಮಿತ್ರಕೂಟ ಒಟ್ಟು 37 ಸೀಟುಗಳನ್ನು ಗೆದ್ದು ಅಲ್ಲಿ ಅಧಿಕಾರ ಹಿಡಿಯುವ ಅಂಚಿಗೆ ಹೋಗಿದೆ. BJP ಅಲ್ಲಿ 12 ಸೀಟುಗಳನ್ನು ಗೆದ್ದುಕೊಂಡಿದೆ, ಒಳ್ಳೆ ಪ್ರದರ್ಶನವನ್ನೇ ಮಾಡಿದೆ. ಯಾಕೆಂತ ಹೇಳಿದರೆ ಅಲ್ಲಿ ದೊಡ್ಡ ಅಸ್ತಿತ್ವ ಕೇಂದ್ರ ಏನು ರಾಷ್ಟ್ರೀಯ ಪಕ್ಷಗಳು ಇರಲಿಲ್ಲ. ಇಲ್ಲಿವರೆಗೂ ಕೂಡ ಅಲ್ಲಿಯ ಸ್ಥಳೀಯ ಪಕ್ಷಗಳೇ ಅಧಿಕಾರ ಮಾಡಿಸ್ಕೊಂಡು ಬರ್ತಾ ಇರುವಂಥದ್ದು ಒಂದು ಹೆಜ್ಜೆ ಹೋಗಿ BJP ಅಲ್ಲಿ ತನ್ನ ಮಿತ್ರ ಪಕ್ಷಗಳು ಒಡಗೂಡಿ ಸರ್ಕಾರವನ್ನು ರಚಿಸ್ತಾ ಇದೆ. ಅಲ್ಲಿ ಬಹುಪಾಲು ಆ NDPPದಾದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಅಲ್ಲಿ ನುಸುಳುಕೊಂಡು ತನ್ನ ನೆಲೆಯನ್ನು ಕಂಡುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಅನ್ನೋದು ಬಹಳ ಮಹತ್ವದ ವಿದ್ಯಮಾನ. ಈಗ ಆದರೆ ಮಿತ್ರ ಪಕ್ಷಗಳೇ ಅಲ್ಲಿ ಅಧಿಕಾರ ಬರ್ತಾ ಇದೆ. ಮೂರನೇದು ಏನು, ಅಲ್ಲಿ ಕೂಡ ಕಾಂಗ್ರೆಸ್ಗೆ ಯಾವುದೇ ದೊಡ್ಡ ಅಸ್ತಿತ್ವ ಇಲ್ಲ, ಕಾಂಗ್ರೆಸ್ಗೆ ಮೊದಲು ಇರಲಿಲ್ಲ, ಈಗಲೂ ಇಲ್ಲ. ಈಗ ಮೇಘಾಲಯಕ್ಕೆ ಬರೋಣ. ಮೇಘಾಲಯದಲ್ಲಿ ಕಳೆದ ಬಾರಿ ಕಾಂಡ್ರಾಜ್ ಸಂಗ್ಮ ಅವರ ನೇತೃತ್ವದ NPP ಅಧಿಕಾರದಲ್ಲಿತ್ತು, ಅದರ ಬಲ ಹೆಚ್ಚಾಗಿದೆ, ಆದರೆ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಕಳೆದ ಬಾರಿ ಕೆಲವು ಮಿತ್ರ ಪಕ್ಷಗಳೊಡು ಕೂಡಿ ಸರ್ಕಾರ ರಚನೆ ಮಾಡಿದಂಥ ಕಾಂಡ್ರಾಜ್ ಸಂಗ್ಮ ಅವರ ಪಾರ್ಟಿ
60 ಸೀಟುಗಳ ಪೈಕಿ 20 ಸೀಟನ್ನು ಕಳೆದ ಬಾರಿ ಗೆದ್ದಿತ್ತು. ಬೇಕಾದಂಥ ಮ್ಯಾಜಿಕ್ ನಂಬರ್ಗೆ ಬೇಕಾದಂಥ 31 ಸಂಖ್ಯೆ ಬೇಕಿತ್ತು. ಬೇರೆ ಪಕ್ಷಗಳ ನೆರವಿನೊಂದಿಗೆ ಸರ್ಕಾರ ರಚನೆ ಮಾಡಿದರು. ಆದರೆ ಚುನಾವಣೆಗೆ ಮಾತ್ರ ಅವರು ಏಕಾಂಗಿ ಆಗೋಗಿದ್ರು. ಎಲ್ಲ ಪಕ್ಷಗಳು ಅವರವರ ಏಕಾಂಗಿಯಾಗಿ ಅಲ್ಲಿ ಚುನಾವಣೆ ಎದುರಿಸಿದ್ರು ಕೂಡ ಎನ್ ಪಿ ಪಿ ಅವರ ಕಾಂಗ್ರೆಸ್ ಸಂಘ ಅವರ ಜನಪ್ರಿಯತೆ ಅವರ ಕೆಲಸ ನೋಡಿಕೊಂಡು ಈ ಬಾರಿ ಅವರಿಗೆ ಹೆಚ್ಚು ಮತ ಹಾಕಿದ್ದಾರೆ. ಇಲ್ಲಿಯ ಮೇಘಾಲಯದ ಜನ ಸೊ ಅವರಿಗೆ 7 ಸ್ಥಾನಗಳು ಹೆಚ್ಚು ಸಿಕ್ಕಿದ್ದಾವೆ. ಸೊ ಕಳೆದ ಬಾರಿಗಿಂತ ಅವರು 7 ಸ್ಥಾನಗಳು ಹೆಚ್ಚು ಗೆದ್ದಿದ್ದಾರೆ. ಈಗ ಅವರಿಗೆ ಅಂದರೆ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರಲಿಕ್ಕೆ 4 ಸೀಟುಗಳ ಕೊರತೆ ಇದೆ. ಅದನ್ನು ಭಾರತೀಯ ಜನತಾ ಪಾರ್ಟಿಯಲ್ಲಿ 2 ಸೀಟುಗಳನ್ನು ಗೆದ್ದಿದೆ. ಪಕ್ಷೇತರರು ಸಾಕಷ್ಟು ಜನ ಗೆದ್ದಿರೋದ್ರಿಂದ ಅವರ ನೆರವಿನೊಂದಿಗೆ 11 ಜನ ಏನು ಗೆದ್ದಿದ್ದಾರೆ. ಹಾಗಾಗಿ ಅವರ ನೆರವಿನೊಂದಿಗೆ ಅಲ್ಲಿ ಸರ್ಕಾರ ರಚನೆ ಮಾಡಲಿಕ್ಕೆ ಕಾಂಗ್ರೆಸ್ ಸಂಘಮ ಅವರಿಗೆ ಏನು ತೊಂದರೆ ಆಗಲ್ಲ. ಆದರೆ ಕ್ರೆಡಿಟ್ ಸ್ವಲ್ಪ ಬಿ ಜೆ ಪಿ ತಗೊಳ್ಳಿಕ್ಕೆ ಪ್ರಯತ್ನ ಮಾಡುತ್ತೆ. ಯಾಕಂದರೆ ಬಿ ಜೆ ಪಿ ಅವರು ಮಿತ್ರ ಪಕ್ಷ ಅಂತ ಹೇಳ್ಕೊಂಡು ಅವರು ಈಗಾಗಲೇ ಅವರು ಮಾತುಕತೆ ಆಗಿರೋದ್ರಿಂದ ಅದು ಕೂಡ ಸರ್ಕಾರ ರಚನೆ ಆಗುತ್ತೆ. ಮೂರೂ ಕಡೆ ಮಹತ್ವದ ವಿಚಾರ ಏನಂದರೆ ಅಲ್ಲಿ ಬಿ ಜೆ ಪಿ ಒಂದು ಕಡೆ ಅವರ ಬಲ ಕಡಿಮೆ ಆದ್ರೂ ಸರ್ಕಾರ ಉಳಿಸ್ಕೊಂಡಿದೆ, ಇನ್ನೊಂದು ಕಡೆ ಮಿತ್ರ ಪಕ್ಷ ಕೂಡ ಕೂಡಿ ಪೂರ್ಣ ಪ್ರಮಾಣದ ಅಧಿಕಾರಕ್ಕೆ ಬಂದು ಮಿತ್ರ ಪಕ್ಷ ಒಂದು ಎಡ ಅಲೈನ್ಸ್ ಸರ್ಕಾರ ರಚನೆ ಆಗುತ್ತೆ. ಮೇಘಾಲಯದಲ್ಲಿ ಸ್ವಲ್ಪ ಬೆಂಬಲ ಕೊಟ್ಕೊಂಡು ಅವರ ಬಲದಲ್ಲೇ ಅವರ ಜನಪ್ರಿಯತೆಯಲ್ಲೇ ಇದು ಕೂಡ ಸರ್ಕಾರದ ಏನು ರಚನೆ ಆಗುತ್ತೆ ಮೇಘಾಲಯದಲ್ಲಿ. ಇದು ಒಟ್ಟಾರೆ ಅಂಶಗಳನ್ನು ನೋಡಿದಾಗ ನಾವು ಭಾರತೀಯ ಜನತಾ ಪಾರ್ಟಿ ಬೇರೆಯಲ್ಲಿ ಏನು ಸ್ಥಳೀಯ ಪಕ್ಷಗಳನ್ನು ಬಿಟ್ಟು ಮಾತಾಡೋದಾದರೆ ಕಾಂಗ್ರೆಸ್ಗೆ ಮೂರೂ ಕಡೆ ಅವಕಾಶ ಸಿಗಲಿಲ್ಲ, ಸಿಗ್ತಾ ಇಲ್ಲ, ಸಿಗೋದು ಇಲ್ಲ. ಕಾಂಗ್ರೆಸ್ಗೆ ಅಸ್ತಿತ್ವನೇ ಇಲ್ಲದಂಗೆ ಆಗಿಬಿಟ್ಟಿದೆ, ಅದಂತೂ ಕಟು ವಾಸ್ತವ. ಹಾಗಾಗಿ ಕಾಂಗ್ರೆಸ್ ಎಷ್ಟು ಆತ್ಮಾವಲೋಕನ ಮಾಡಿಕೊಂಡ್ರು, ಹಳೆಯದನ್ನು ಮೇಲ್ಕು ಹಾಕ್ಕೊಂಡ್ರು ಏನೂ ಪ್ರಯೋಜನ ಆಗೋದಿಲ್ಲ. ಸಾಕಷ್ಟು ತಳ ಹಂತಕ್ಕೆ ಅಲ್ಲಿಯ ಸಂಘಟನೆ ಹೋಗಿರುವಂಥದ್ದು ಈ ಚುನಾವಣೆಯಿಂದ ಸಾಬೀತಾಗಿದೆ. ಈಗ ಸಂಘಟನೆ ಇರುವಂಥ ರಾಜ್ಯಗಳ ಕಡೆಯೇನಾದರೂ ಅವರು ಗಮನ ಹರಿಸಬೇಕು. ಹಾಗಾಗಿ ಕರ್ನಾಟಕ ಅವರ ಪಾಲಿಗೆ ಬಹಳ ಅಳಿವು ಉಳಿವಿನ ಪ್ರಶ್ನೆ ಮತ್ತು ಬಹಳ ಮಹತ್ವದ್ದು ಅನ್ನೋದು. ಭಾರತೀಯ ಜನತಾ ಪಾರ್ಟಿ ಕೂಡ ಏನು ಇಲ್ಲಿ ಅಸ್ತಿತ್ವದಲ್ಲಿ ಇರಲಿಲ್ಲ. ಅದು ಕೂಡ 2008 ನಂತರ ಇಲ್ಲಿ ಅಧಿಕಾರಕ್ಕೆ ಬರೋದು ಸೋಲೋದು ಮಾಡಿಕೊಂಡು ಈಗ ಒಂದು ದೊಡ್ಡ ಮಟ್ಟ ಸಂಘಟನೆಯಾಗಿ ಕರ್ನಾಟಕದಲ್ಲಿ ಉಳ್ಕೊಂಡಿದೆ. ಈಗ ಅಧಿಕಾರದಲ್ಲಿ ಇದೆ, ಅಧಿಕಾರದಲ್ಲಿರುವಾಗ ಸಹಜವಾಗಿ ತನ್ನ ಅಧಿಕಾರನ ಉಳಿಸ್ಕೊಳ್ಳಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತೆ. ಕೇಂದ್ರದಲ್ಲಿ ಕೂಡ ಅಧಿಕಾರದಲ್ಲಿ ಇದೆ, ಸಂಘಟನೆ ಇದೆ. ಆದರೆ ಕಾಂಗ್ರೆಸ್ಗೆ ಇದ್ದದನ್ನೆಲ್ಲ ಕಳ್ಕೊಂಬರ್ತಾ ಇರುವಂಥ ಬೇರೆ ಬೇರೆ ರಾಜ್ಯಗಳಲ್ಲಿ ಬರ್ತಾ ಇರುವಾಗ ಕರ್ನಾಟಕದಲ್ಲಿ ಈಗ ಅಳಿವು ಉಳಿವಿನ ಪ್ರಶ್ನೆ. ಇಲ್ಲಿ ಏನಾದರೂ ಅವರು ಈ ಚುನಾವಣೆಯಲ್ಲಿ ಏನಾದರೂ ಸಾಬೀತು ಮಾಡದೆ ಹೋದರೆ ಅವರಿಗೆ ಭವಿಷ್ಯದಲ್ಲಿ ಭಾಳ ಸಮಸ್ಯೆ ಆಗುತ್ತೆ ಅನ್ನೋದು. ಹಾಗಾಗಿ ಕರ್ನಾಟಕ ಒಂದೇ ಉಸಿರು ಕಾಂಗ್ರೆಸ್ ಪಾಲಿಗೆ ಅನ್ನುವಂಥದ್ದು ಈ ಚುನಾವಣೆ ಫಲಿತಾಂಶದ ಒಂದು ಅರ್ಥಕೊಳ್ಳುವಂಥದ್ದು. ಅದಕ್ಕಾಗಿಯೇ ಕಾಂಗ್ರೆಸ್ ಎಲ್ಲ ರೀತಿಯ ಕಸರತ್ತುಗಳನ್ನು ಮಾಡ್ತಾ ಇದೆ, ಆಫರ್ಗಳನ್ನ ಕೊಡ್ತಾ ಇದೆ, ಜನ ಮತದಾರರಿಗೆಲ್ಲ ಟಿಕೆಟ್ ಆಕಾಂಕ್ಷಿಗಳಿಗೆ ಆಫರ್ ಕೊಡ್ತಾ ಇದೆ. ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತು ಹೇಳಿದ್ರು, ಒಂದೊಂದು ಕ್ಷೇತ್ರದಲ್ಲಿ 5-10 ಜನ ಆಕಾಂಕ್ಷಿಗಳಿದ್ದಾರೆ, ಒಬ್ರಿಗೆ ಮಾತ್ರ ಟಿಕೆಟ್ ಕೊಡೋಕ್ಕಾಗೋದು, ಉಳಿದವರಿಗೆ ನಾವು ಬೇರೆ ಆಫರ್ಸ್ ಕೊಡ್ತಾ ಇದ್ದಾರೆ. ಅಂದರೆ ರಾಜಸಂಧಾನ ಸೂತ್ರ ಹಿಂದೇನು ನಾನು ಹೇಳಿದ್ದೆ, ರಾಜಸಂಧಾನ ಮಾತುಕತೆ ಮಾಡುವಂಥ ಸಂಧಾನ ಪ್ರಕ್ರಿಯೆಗಳನ್ನ ಕಾಂಗ್ರೆಸ್ ಆರಂಭ ಮಾಡಿದೆ. ಇದರೆಲ್ಲ ಕಾರಣ ಏನೋದು ಇಷ್ಟೇ, ಅಷ್ಟು ಅಳಿವು ಉಳಿವಿನ ಪ್ರಶ್ನೆ ಕಾಂಗ್ರೆಸ್ಗೆ. ಆಕಾಂಕ್ಷಿಗಳೇನು ಮಾಡಬೇಕು, ಅವರಿಗೆ ಎಲ್ಲರೂ ನನಗೆ ಬೇಕು ನನಗೆ ಬೇಕು ಅಂತ ಹೇಳೋರಿಗೆಲ್ಲ ಮನವೊಲಿಸ್ಕೊಂಡು ನೋಡ್ರಪ್ಪ ನೀವು ನಾವು ಇಲ್ಲ, ಸರ್ಕಾರಕ್ಕೆ ಬಂದ್ರೇ ನಾವು ನೀವು, ಅಧಿಕಾರಕ್ಕೆ ಬಂದರೆ ನಾವು ನೀವು, ಉಳಿಯೋದು ಪಕ್ಷ ಉಳಿಯೋದು ನಿಮ್ಮ ಅಸ್ತಿತ್ವ ಉಳಿಯೋದು. ಹಾಗಾಗಿ ಮೊದಲು ಪಕ್ಷವನ್ನು ಅಧಿಕಾರಕ್ಕೆ ತನ್ನಿ, ಬಂದರೆ MLA ಆಗಿಲ್ಲ ಅಂದ್ರೂ ನಿಗಮ ಮಂಡಳಿ ಅಧ್ಯಕ್ಷ ಮಾಡ್ತೀನಿ, MLC ಮಾಡ್ತೀನಿ ಅಂತೇಳಿ ಈ ರೀತಿ ಆಫರ್ಗಳನ್ನ ಮತದಾರರಿಗೆಲ್ಲ ಆಕಾಂಕ್ಷಿಗಳಿಗೆ ಕೊಡುವಂಥ ಏನು ಪ್ರಕ್ರಿಯೆಯನ್ನು ಡಿ ಕೆ ಶಿವಕುಮಾರ್ ಆದಿಯಾಗಿ ಸಿದ್ದರಾಮಯ್ಯವರು ಆರಂಭ ಮಾಡಿದ್ದಾರೆ. ಇದು ಕಾಂಗ್ರೆಸ್ನ ಅಳಿವು ಉಳಿಯುವ ಪ್ರಶ್ನೆ. ಹಾಗಾಗಿ ಈ ಆಫರ್ಗಳು, ಹಾಗಾಗಿ ನಿನ್ನೆಯ ಫಲಿತಾಂಶದ ಒಂದು ಏನು ಅದರಲ್ಲಿ ಕಲಿಬೇಕಾದ ಏನು ಅಂದರೆ ಅಸ್ತಿತ್ವ ಕಳ್ಕೊಂಡಿರುವಂಥ ರಾಜ್ಯಗಳಲ್ಲಿ ಒಂದು ಸಣ್ಣ ಸಣ್ಣ ರಾಜ್ಯಗಳಲ್ಲಿ ಅಧಿಕಾರ ಹೋದ ತಕ್ಷಣ ಕಾಂಗ್ರೆಸ್ ಮುಳುಗೋಯ್ತು ಅಂತಲ್ಲ. ಆದರೆ ಅಸ್ತಿತ್ವ ಇರುವ ಕಡೆ ಉಳಿಸ್ಕೊಳ್ದವ್ರೆ ಏನು ಹೋದರೆ ಆಗ ಕಾಂಗ್ರೆಸ್ ಮುಳುಗೋಯ್ತು ಅನ್ನೋದೇ ಆಗುತ್ತೆ. ಈಗ ಮೇಘಾಲಯದಲ್ಲಿ, ತ್ರಿಪುರದಲ್ಲಿ, ನಾಗಾಲ್ಯಾಂಡಲ್ಲಿ ಯಾರೂ ನಿರೀಕ್ಷೆ ಮಾಡೋದ್ರ ಮೇಲೆ ಒಂದೊಂದು ಸೀಟ್ ಗೆದ್ದರೆ ಹೆಚ್ಚು ಅನ್ನೋ ಪರಿಸ್ಥಿತಿಯಲ್ಲಿ ಇದೆ ಅಲ್ಲಿ. ಹಾಗಿರುವಾಗ ಕಾಂಗ್ರೆಸ್ ಭಿನ್ನವಾಗಿದೆ ಇಲ್ಲಿ, ಅಂದರೆ ಕರ್ನಾಟಕ ಭಿನ್ನವಾಗಿದೆ ಕಾಂಗ್ರೆಸ್ನ ವಿಚಾರ. ಇಲ್ಲಿ ಒಳ್ಳೆ ನೆಲೆ ಇದೆ, ಸಂಘಟನೆ ಇದೆ, ಇಲ್ಲೂ ಕಳ್ಕೊಂಡ್ರೆ ಅಷ್ಟೇ. ಹಾಗಾಗಿ ಇವತ್ತು ನಿನ್ನೆ ಫಲಿತಾಂಶದಿಂದ ಕಾಂಗ್ರೆಸ್ನವರಿಗೆ ಒಂದು ಪಾಠ ಏನು ಅಂತ ಹೇಳಿದರೆ ಸಹಜವಾಗಿ ಭಾರತೀಯ ಜನತಾ ಪಾರ್ಟಿಗೆ ಹುಮ್ಮಸ್ಸು ಹೆಚ್ಚಾಗುತ್ತೆ. ಅವ್ರಿಗೆ ಇರೋದು ತಾವು ಬರದೇ ಹೋದ್ರು ಪ್ರಶ್ನೆ. ಯಾಕಂದರೆ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಡೆ ನೆಲೆ ಕಂಡುಕೊಂಡಿದ್ದೆ ಹಾಗೆ, ಸಂಘಟನೆ ಮಾಡಿದ ಹಾಗೆ, ತನ್ನ ಬಲ ಇಲ್ಲದಂಥ ರಾಜ್ಯಗಳಲ್ಲಿ ಯಾರು ಪ್ರಬಲವಾಗಿದ್ದಾರೋ ಅವ್ರ ಜೊತೆಯಲ್ಲಿ ಸೇರಿಕೊಂಡು ಅವರಿಗೆ ಬೆಂಬಲ ಕೊಟ್ಕೊಂಡು ಸರ್ಕಾರ ರಚನೆ ಮಾಡಿಕೊಂಡು ಕಾಂಗ್ರೆಸ್ನ ಏನು ಅವರು ಸೋಲಿಸ್ಕೊಂಡು ಬಂದಿರುವಂಥದ್ದು. ಅದೇ ಪ್ರಕ್ರಿಯೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಯಶಸ್ವಾಗ್ತಾ ಇದೆ. ಈಗ ನೋಡಿ, ಈಶಾನ್ಯ ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ನೆಲೆನೇ ಇರಲಿಲ್ಲ, ಈಗಲೂ ಕೂಡ ಎಲ್ಲ ಕಡೆ ಸ್ವತಂತ್ರವಾಗಿದೆ ಅಂತಲ್ಲ, ಈಗ ಅಸ್ಸಾಮಲ್ಲಿದೆ. ಆದರೆ ಇಲ್ಲೆಲ್ಲ ಇಲ್ಲ ಅಂದರೂ ಕೂಡ ಅವ್ರ ಜೊತೆಗೂಡಿ ಸ್ಥಳೀಯ ಪಕ್ಷಗಳ ಜೊತೆಗೂಡಿ ಅಲಯನ್ಸ್ ಮಾಡಿಕೊಂಡು ಕಾಂಗ್ರೆಸ್ಸನ್ನು ಸೋಲಿಸುವಲ್ಲಿ ಯಶಸ್ವಿಯಾಗಿದೆ. ಕಾಂಗ್ರೆಸ್ ನೆಲೆಯನ್ನು ಏನು
ಮುಗಿಸುವಲ್ಲಿ ಭಾರತೀಯ ಜನತಾ ಪಾರ್ಟಿ ಯಶಸ್ವಿಯಾಗಿದೆ. ಹಾಗಾಗಿ ಆ ಪ್ರಕ್ರಿಯೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಹೆಜ್ಜೆ ಮೇಲೆ ಅವರಿಗೆ ಒಂದು ಏನದು ಗರಿ ಬಂದ್ಬಿಟ್ಟಂಗೆ ಆಗಿದೆ. ದೇಶದ ಈ ಚಿತ್ರಣಗಳು ನೋಡಿದಾಗ ಕಾಂಗ್ರೆಸ್ ಮುಕ್ತ ಅಂತ ಅವ್ರು ಏನು ಹೇಳ್ತಿದ್ರು ಅದರಲ್ಲಿ ಮುಕ್ತ ಕೆಲ ಕೊಡೆ ಮಾರುವಲ್ಲಿ ಯಶಸ್ವಿಯಾಗಿದೆ. ಆದರೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕಗಿರುವ ಭಾರತ ಕಾಂಗ್ರೆಸ್ಗೆ ಇರುವಂಥ ದೊಡ್ಡ ನೆಲೆ ಕಾಂಗ್ರೆಸ್. ಹಾಗಾಗಿ ಇಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಅನ್ನೋದು ತನ್ನ ಪಟ್ಟುಗಳನ್ನ ತಂತ್ರಗಳನ್ನ ಬಳಸ್ಕೊಂಡು ಕಾಂಗ್ರೆಸ್ನಲ್ಲಿ ಸೋಲಿಸಿದ್ರೆ ಕಾಂಗ್ರೆಸ್ಗೆ ದೇಶದಲ್ಲಿ ಒಂದು ಅಸ್ತಿತ್ವ ಇಲ್ಲದಂಗೆ ಆಗುವ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಇರ್ಬೋದು ಕೆಲವು ರಾಜ್ಯಗಳಲ್ಲಿ, ಆದರೆ ಕರ್ನಾಟಕ ಕಾಂಗ್ರೆಸ್ ಪಾಲಿಗೆ ಅಳಿವು ಉಳಿವು, ಕಾಂಗ್ರೆಸ್ ಪಕ್ಷದ ಪಾಲಿಗೆ. ಯಾಕಂತೇಳಿ ಈಗ ಅಲ್ಲಿ ಒಂದು ಕಾಂಗ್ರೆಸ್ ರಾಷ್ಟ್ರಾಧ್ಯಕ್ಷರು ಕರ್ನಾಟಕದವರು, ಅದು ಕೂಡ ಪ್ರತಿಷ್ಠೆ ಪ್ರಶ್ನೆ, ಈ ಚುನಾವಣೆ ಕೂಡ ಪ್ರತಿಷ್ಠೆ. ಹಾಗಾಗಿ ಈ ಫಲಿತಾಂಶದಿಂದ ಸಹಜವಾಗಿ ಕಾಂಗ್ರೆಸ್ಸಲ್ಲಿ ಆಗಿರುವಂಥ ವಿದ್ಯಮಾನಗಳೇನು ಅಂದರೆ ಅದಿನ್ನೇನು ಗಂಭೀರವಾಗಿ ಅಲ್ಲಿಗೂ ಇಲ್ಲಿಗೂ ಕಂಪೇರ್ ಮಾಡೋಕ್ಕೆ ಆಗೋದಿಲ್ಲ. ಮೇಘಾಲಯದ ನಾಗಾಲ್ಯಾಂಡ್ ಪರಿಸ್ಥಿತಿನೇ ಬೇರೆ. ಆದರೆ ಇಲ್ಲಿ ಸಂಘಟನೆಯಲ್ಲಿ ಏನಾದರೂ ಬಿರುಕಾದರೆ, ನಿನ್ನ ಆಕಾಂಕ್ಷಿಗಳು ಹೊಡೆದಾಟ, ಸಂಘಟನೆಯಲ್ಲಿ ಬಿರುಕಾಗಿ ಪರಿಣಾಮಕಾರಿ ವಿರೋಧ ಆಡಳಿತ ಪಕ್ಷಗಳ ದೌರ್ಬಲ್ಯಗಳನ್ನು ಬಳಸಿಕೊಳ್ಳೋದ್ರೆ ಕಾಂಗ್ರೆಸ್ಗೆ ಏನು ಅಪಾಯ ಕಟ್ಟಿಟ್ಟು ಬುಂತಿ ಅಂದರೆ ಕಾಂಗ್ರೆಸ್ನ ಅಸ್ತಿತ್ವಕ್ಕೆ ನಾನು ಹೇಳೋದು. ನೋಡೋಣ, ಕಾಂಗ್ರೆಸ್ನವರು ತನ್ನ ಅಳಿವು ಉಳಿವನ್ನ ಪ್ರಶ್ನೆಯಾಗಿ ತಗೊಂಡು ಯಾವ ರೀತಿ ಫೈಟ್ ಮಾಡ್ತಾರೆ, ಪಕ್ಷ ಸಂಘಟನೆ ಬಲಗೊಳಿಸಿ ಮತ್ತೆ ಅಧಿಕಾರಕ್ಕೆ ಬರುವಲ್ಲಿ ಎಲ್ಲರೂ ಒಗ್ಗೂಡ್ತಾರೆ ಅನ್ನೋದನ್ನು ಕಾದು ನೋಡೋಣ. ನಿನ್ನೆ ಫಲಿತಾಂಶದಿಂದ ಯಾವ ರೀತಿ ಇವರು ಪಾಠ ಕಲಿತಾರೆ ಅನ್ನೋದನ್ನು ನಾವು ಭಾಳ ಕುತೂಹಲದಿಂದ ನಿರೀಕ್ಷೆ ಮಾಡ್ತೀವಿ. ಇದು ಇವತ್ತಿನ ಸಂಚಿಕೆಯಲ್ಲಿ. ಮತ್ತೊಂದು ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ. ನಮಸ್ಕಾರ.